ಹುಬ್ಳಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕ್ರೈಮ್ ರಿಜಿಸ್ಟರ್ ಆಗುತ್ತೆ ರುಂಡು ಮುಂಡು ಅಂತ ಪ್ರಕರಣ ಅಂತ ಪ್ರಚಾರಣೆ ಆಗಿತ್ತು ಕೊಲೆ ಪ್ರಕರಣದಲ್ಲಿ ನಾವು ನಾಲ್ಕು ಆರೋಪಿಗಳಿಗೆ ಹಿಡಿದಿದ್ದೀವಿ ಆರು ದಿನಗಳೊಳಗೆ 18ನೇ ತಾರೀಕು ನಾವು ಆರೋಪಿಗಳಿಗೆ ಹಿಡಿದಿದ್ದೀವಿ ಸೋ ಇದೊಂದು ಒಳ್ಳೆಯ ಕೇಸ್ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಳ್ಳೆಯ ಡಿಟೆಕ್ಷನ್ ಆಗಿದೆ ಮತ್ತೆ ಬಹಳ ಕಡಿಮೆ ಟೈಮ್ ಅಲ್ಲಿ ಡಿಟೆಕ್ಷನ್ ಆಗಿತ್ತು ತಂಗಿಯನ್ನ ಪ್ರೀತಿ ಮಾಡುತ್ತಿದ್ದಾನೆಂಬ ಕಾರಣಕ್ಕೆ ಗದರಿಸುತ್ತಿದ್ದ ಅಣ್ಣನನ್ನ ಗೆಳೆಯರೊಂದಿಗೆ ಸೇರಿಕೊಂಡು ಹತ್ಯೆ ಮಾಡಿದ ನಾಲ್ವರನ್ನ ಬಂಧನ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿ ಕೃಷ್ಣಕಾಂತ್ ಮಾಹಿತಿ ನೀಡಿದರು ಈ ಕುರಿತು ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾಹಿತಿ ನೀಡಿದ ಕೃಷ್ಣಕಾಂತ್ ಹತ್ಯೆಯಾದ ವ್ಯಕ್ತಿಯನ್ನ ರಾಕೇಶ್ ಕಾಟವಿಕ್ ಎಂದು ಗುರುತಿಸಲಾಗಿದೆ ಈತನ ಸಹೋದರಿಯ ಜೊತೆ ಅಫೇರ್ ಇಟ್ಟುಕೊಂಡಿದ್ದ ನಿಯಾಜ್ ಅಹ್ಮದ್ ಸೈಫುದ್ದೀನ್ ಕಟ್ಟಿಗಾರನೆ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾನೆ ಲವ್ ಅಫೇರ್ ಇದರಿಂದ ರಾಕೇಶ್ ಕಾಟವೆ ತಂಗಿಯವರಿರ್ತಾರೆ ಶನಾಯ ಕಾಟವೆ ಅಂತ ಅವರದು ಮತ್ತು ಮೇನ್ ಅಕ್ಯೂಸ್ದು ನಿಯಾಜ್ದು ಲವ್ ಅಫೇರ್ ಇರುತ್ತೆ ಸೊ ಅದ್ರ ಸಲುವಾಗಿ ರಾಕೇಶ್ ಕಾಟವೆದು ಮರ್ಡರ್ ಮಾಡ್ತಾರೆ ಅದರ ಜೊತೆಗೆ ಮಿಕ್ಕಿದ ಆರೋಪಿಗಳು ತೌಸೀಫು ಅಫ್ತಾಬು ಮತ್ತು ಅಮಾನಲ್ಲಾ ಈ ನಾಲ್ಕಿನ ಸೇರಿಸಿ ಈ ಮರ್ಡರ್ ಮಾಡಿರ್ತಾರೆ ಮರ್ಡರ್ ಪ್ರಕರಣ ಏನಿರುತ್ತೆ ಅಂದರೆ ಫಸ್ಟು ಮರ್ಡರ್ ಆಗುತ್ತೆ ನಂತರ ಬಾಡಿ ಬೇರೆ ಬೇರೆ ಪೀಸಲ್ಲಿ ಕಟ್ ಮಾಡ್ತಾರೆ ರುಂಡು ಬೇರೆ ಮುಂಡು ಬೇರೆ ಕೈ ಎರಡು ಬೇರೆ ಕಾಲು ಬೇರೆ ಮತ್ತು ಅದು ಪ್ಯಾಕ್ ಮಾಡಿ ಒಂದು ಕಡೆ ಸುಟ್ಟಾಕ್ತಾರೆ ಸುಟ್ಟಾಕಿದ ನಂತರ ಮುಂಡು ಬೇರೆ ಕಡೆ ಬಿಸಾಕ್ತಾರೆ ರುಂಡು ಬೇರೆ ಕಡೆ ಬಿಸಾಕ್ತಾರೆ ಹತ್ಯೆಗೆ ಜೊತೆಗೊಂಡಿದ್ದ ತೌಸೀಫ್ ಅಬ್ದುಲ್ ರೆಹಮಾನ್ ಚನಾಪುರ್ ಅಲ್ತಾಫ್ ತಾಜುದ್ದೀನ್ ಮುಲ್ಲಾ ಹಾಗೂ ಅಮನ್ ಅಲಿಯಾಸ್ ಮೊಹಮ್ಮದ್ ಉಮರ್ ಗಿರನಿ ವಾಲೆ ಎಂಬುವರನ್ನ ಬಂಧನ ಮಾಡಲಾಗಿದೆ ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ